ಹಾಯ್ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರೂ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಎರಡನೇದು ಇಂಗ್ಲೀಷ್ ಮಾಡ್ತಾ ಇದ್ದೀನಿ, ಪೊಯೆಟ್ರಿ. ಅದು ಗ್ರ್ಯಾಂಡ್ಮಾ ಕ್ಲ್ಯಾಮ್ಸ್ ಅ ಟ್ರೀ ಅಂಥೇಳಿ ಕನ್ನಡದಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ. ಓಕೆ, ಅದು ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ತಿಳಿಸಿ. ಓಕೆ, ಹೋಗಣ್ವಾ. ಈ ಪೋಯಮ್ಮು ಏನು ಅಂತ ಕನ್ನಡದಲ್ಲಿ ನಾನು ವಿವರಣೆ ಕೊಡ್ತೀನಿ. ಓಕೆ, ರಸ್ಕಿನ್ ಬಾಂಡ್ರವರು ಈ ಪದ್ಯದಲ್ಲಿ ತನ್ನ ಅಜ್ಜಿ ಬಗ್ಗೆ ಅವರು ಪ್ರಕೃತಿ ಪ್ರೀತಿಯನ್ನು ವಿವರಿಸಿಕೊಂಡಿದ್ದಾರೆ. ತನ್ನ ಅಜ್ಜಿ ಮಹಾನ್ ವೇದಾವಿಗಳಾಗಿದ್ದರು ಎಂದು ಅವರು ಪದ್ಯದ ಆರಂಭದಲ್ಲಿಯೇ ಹೇಳುತ್ತಾರೆ. ಏಕೆಂದರೆ ಆಕೆ ಮರವನ್ನು ಏರಲು ಅಂದರೆ ಹತ್ತಲು ಕಲೆಯಲ್ಲಿ ಪರಿಣಿತಳಾಗಿರುತ್ತಾಳೆ. ಮರ ಎತ್ತರ ಇರುತ್ತಲ್ವಾ, ಅಥವಾ ಛಿದ್ರವಾಗಿರುತ್ತಲ್ಲ, ಛತ್ರಿ ಥರ ಇರುತ್ತಲ್ಲ, ಅಥವಾ ಹರಡಿಕೊಂಡಿರ್ತಲ್ಲ, ಅಂಥದ್ದು ಮರಗಳನ್ನು ಅವರು ತುಂಬ ಚೆನ್ನಾಗಿ ಹತ್ತುತ್ತಾ ಇರ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಅದನ್ನು ಏರ್ಬಿಡ್ತಿದ್ರು, ಅಂದರೆ ಹತ್ತು ಬಿಡ್ತಿದ್ರು. ಅವರ ಕಡೆಯಿಂದ ಭಾರಿ ಮರ ಏರಿದಾಗ ಆಕೆ ವಯಸ್ಸು ಬರೀ 62 ಇರುತ್ತೆ. ಬಾಲ್ಯದಿಂದಲೇ ಆಕೆ ಲಿಫ್ಟ್ನಂತಹ ಯಂತ್ರಗಳ ಸಹವಾಸಕ್ಕಿಂತ ಮರದ ಮೇಲೆ ಇರುವುದೇ ಹೆಚ್ಚಿನ ಸಂತೋಷನ ಪಡ್ತಿರ್ತಾಳೆ. ಆಕೆ 6 ವರ್ಷದವಳಿದ್ದಾಗಲೇ ಮರ ಹತ್ತದನ್ನು ತನ್ನ ಅಣ್ಣನಿಂದ ಕಲ್ತಿದ್ಲವಳು. ಆಮೇಲೆ 6 ವರ್ಷಗಳ ಕಳೆದಂತೆ ಕೆಲವರು ಆಕೆಗೆ ವಯಸ್ಸಾಗುತ್ತಾ ಬಂದಂತೆ ಮರ ಹತ್ತುವುದನ್ನು ಕಡಿಮೆ ಮಾಡಿಸ್ಬಿಡ್ತಾರೆ. ಆಗ ವೃದ್ಧಾಪ್ಯವನ್ನು ಗೌರವದಿಂದ ಕಳೆಯಬೇಕು ಅಂತ ಅವರು ಎಲ್ಲರೂ ಹೇಳಿ ಊರಿನ ಜನ ಅವಳಿಗೆ ಸಲಹೆಯನ್ನು ಕೊಡ್ತಾರೆ. ಆಗ ಆಕೆ ಏನು ಮಾಡ್ತಾಳಂದರೆ, ಏನು ಬೇಕಿಲ್ಲ, ನಾನು ವೃದ್ಧಾಪ್ಯವನ್ನು ಅಗೌರವದಿಂದಲೇ ಕಾಣುತ್ತೇನೆ ಅಂದ ನನಗೆ ಅದೇ ನನಗೆ ಇಷ್ಟ ಅಂತ ಅವ್ರಿಗೆಲ್ಲ ಹೇಳ್ತಾಳೆ. ಆ ಮಾತನ್ನು ಯಾರಾದರೂ ಒಪ್ಪಲೇಬೇಕಿತ್ತು, ಯಾಕಂದರೆ ತಮ್ಮ ತೋಟದಲ್ಲಿ ಆಕೆ ಹತ್ತಿದ್ದ ಮರಗಳೇ ಇರಲಿಲ್ಲ. ಒಂದು ದಿನ ಆಕೆ ಮರವನ್ನು ಹತ್ತತ್ತ ಮೇಲೆ ಹತ್ತಕ್ಕೆ ಉರುಳಿ ಬಿದ್ದುಬಿಡ್ತಾಳೆ. ಎಲ್ಲಿ ಒಂದಿನ ಮರದ ಮೇಲಿಂದ ಉರುಳು ಬೀಳ್ತಾನೋ ಏನೋ ಅಂಥೇಳಿ ಮನೆಯವರೆಲ್ಲರೂ ಭಯ ಪಡ್ತಿರ್ತಾರೆ. ಆವಾಗ ಅದರಿಂದ ಕುಟುಂಬದವರೆಲ್ಲ ಏನು ಮಾಡ್ತಾರೆ, ಆಕೆಗೆ ಮರವನ್ನೇರದಂತೆ ಅವಳಿಗೆ ತಡೆ ಕೊಡ್ತಾರೆ. ಆದರೆ ಅವರೆಲ್ಲ ಒಮ್ಮೆ ಆಕೆಯನ್ನು ಮನೆಯಲ್ಲೇ ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ. ಆಗ ಆಕೆ ಮರ ಒಂದನ್ನು ಹತ್ತಿಬಿಟ್ಲು. ಹತ್ತಿದ ತಕ್ಷಣ ಏನಾಗುತ್ತೆ, ಆದರೆ ಹತ್ತೋದು ಹತ್ತು ಬಿಡ್ತಾಳೆ, ಇಳಿಯೋಕ್ಕಾಗಲ್ಲ. ಆವಾಗ ಕೆಳಗೆ ಆಕೆಯನ್ನು ಸಂರಕ್ಷಿಸಲು ವೈದ್ಯರಿಂದ ತಪಾಸಣೆ ಕೂಡ ಅವರು ಮಾಡ್ತಾರೆ. ವೈದ್ಯಕೀಯರು ಆಕೆ ಬಂದು ವಾರ ಹಾಸಿಗೆ ಅಂದರೆ ಒಂದು ವಾರ ಹಾಸಿಗೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಆದೇಶನ ಕೊಡ್ತಾರೆ ಅವಳಿಗೆ. ಆ ಅವಧಿಯಲ್ಲಿ ಅವಳಿಗೆ ನರಕ ಅನುಭವಿಸಿದಂಗೆ ಅನುಭವಿಸಿಬಿಡ್ತಾಳೆ. ಸ್ವಲ್ಪ ಶಕ್ತಿ ಸೇರುತ್ತಾಳೆ, ಶಕ್ತಿ ಬರ್ತಾನೆ. ಅವಳು ಎದ್ದು ಕೂತ್ಕೊಂಡು ಕವಿಗಳ ತಂದೆಯನ್ನು ಕರೆದು ಅವಳೇನು ಹೇಳ್ತಾಳಂದರೆ, ನಾನು ಇನ್ನು ಮುಂದೆ ಇಲ್ಲಿ ಬಿದ್ದಿರಲ್ಲ, ಅಂದರೆ ನಾನು ಇಲ್ಲಿರಲ್ಲ, ನನಗೆ ಮರದ ಮೇಲೊಂದು ಮನೆ ಕಟ್ಕೊಡು ಅಂತ ಅವಳು ಅವರ ಅಪ್ಪನಿಗೆ ಹೇಳ್ತಾಳೆ. ಆಕೆಯ ಸ್ವಭಾವವನ್ನು ಅರಿತಿದ್ದ ಅದು ಕವಿಯ ತಂದೆ ಅದನ್ನು ಕೇಳಿಕೊಂಡು ಅವನೇನು ಮಾಡ್ತಾನೆ ಅಂತಂದರೆ, ಒಂದು ಮನೆಯನ್ನು ಮರದ ಮೇಲೆ ಕಟ್ತಾನೆ. ಕಟ್ಟಿದಾಗ ಆವಾಗ ಕವಿ ಪ್ರತಿದಿನ ಕೈಯಲ್ಲಿ ಲೋಟ ಹಿಡ್ಕೊಂಡು ಟ್ರೇ ಒಳಗಡೆ ಇಟ್ಕೊಂಡು ಮೆಟ್ಟಲು ಹತ್ಕೊಂಡು ಆ ಅಜ್ಜಿ ಬಳಿಗೆ ಹೋಗ್ತಾರೆ. ಮರದ ಮನೆಯಲ್ಲಿ ಮಹಾರಾಣಿಯಂತೆ ಅವಳು ಕೂತಿರ್ತಾರೆ. ಆಕೆ ಮೊಮ್ಮಗನೊಂದಿಗೆ ಚೆನ್ನಾಗಿ ಶರೆ ಅಂದರೆ ಇದು ಕುಡ್ಕೊಂಡು ಇರ್ತಾಳೆ. ಹೀಗೆ ತನ್ನ ಅಜ್ಜಿ ಪ್ರಕೃತಿಯೊಂದಿಗೆ ಬದುಕಿದ್ದಳು ಎಂದು ಕವಿ ನೆನಪಿಸ್ಕೊಳ್ತಾ ಇದು ಪೊಯೆಟ್ರಿಯನ್ನು ಹೇಳಿದ್ದಾರೆ. ಮಕ್ಕಳೇ, ಇದು ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ತುಂಬ ಕ್ಲಿಯರಾಗಿ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ, ಮತ್ತು ಲೈಕು ಶೇರು ಕಮೆಂಟ್ಸು ಮತ್ತು ಬೆಲ್ ಐಕನ್ ಮಾತ್ರ ಒತ್ತೋದನ್ನು ಮರಿಬೇಡಿ. ಯಾಕಂದರೆ ನಾನು ಹೊಸದಾಗಿ ನಾನು ಏನಾದರೂ ಪಾಠಗಳು ಬಿಟ್ಟರೆ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಮಕ್ಕಳ, ಬಾಯ್.